ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ನನ್ನ ಕುಮಾರಸ್ವಾಮಿ ವಿಚಾರದಲ್ಲಿ ಗೆಹ್ಲೋಟ್ ಅವರು ತಾರತಮ್ಯ ಮಾಡುತ್ತಿದ್ದಾರೆ ಅಂತ ಒಂದು ಕಡೆ ಅಸಮಾಧಾನ ಹೊರಹಾಕಿದ್ದಾರೆ. ನನ್ನ ವಿರುದ್ಧ ಕೂಡಲೇ ರಾಜ್ಯಪಾಲರು ಕಾರ್ಯಪ್ರವೃತ್ತರಾಗ್ತಾರೆ. ಎಚ್ಡಿಕೆ ವಿಷಯದಲ್ಲಿ ಮಾತ್ರ ರಾಜ್ಯಪಾಲರ ಮೌನ ಯಾಕೆ? ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಇಲ್ಲಿ ಅಸಮಾಧಾನಗೊಂಡಿರುವಂತದ್ದು, ನನ್ನ ಹಾಗೆ ಕುಮಾರಸ್ವಾಮಿ ವಿಚಾರದಲ್ಲಿ ಗೆಹ್ಲೋಟ್ ಅವರು ತಾರತಮ್ಯ ಮಾಡ್ತಾರೆ, ನನ್ನ ವಿರುದ್ಧ ಕೂಡಲೇ ರಾಜ್ಯಪಾಲರು ಕಾರ್ಯಪ್ರವೃತ್ತರಾಗ್ತಾರೆ, ಕುಮಾರಸ್ವಾಮಿ ವಿಷಯದಲ್ಲಿ ಮಾತ್ರ ರಾಜ್ಯಪಾಲರ ಮೌನ ಯಾಕೆ? ನನ್ನ ವಿಷಯದಲ್ಲಿ ರಾಜ್ಯಪಾಲರಿಂದ ಭಿನ್ನ ಧೋರಣೆ ಇದೆ, ರಾಜ್ಯಪಾಲರು ಸೆಲೆಕ್ಟಿವ್ ಆಗಿದ್ದಾರೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂಥದ್ದು. ಅವರು ಯಾಕೆ ಸೆಲೆಕ್ಟಿವ್ ಆಗಿದ್ದಾರೆ ಅಂತ ಅರ್ಥ ಮಾಡಿಕೊಳ್ಳುವುದು ಕಷ್ಟವೇನಿಲ್ಲ ಬಿಡಿ ಅಂತ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿರುವಂತ ಪ್ರಮುಖವಾಗಿ ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿಯವರು ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದರ ಜೊತೆಗೆ ಸಿದ್ದರಾಮಯ್ಯನವರು ರಾಜ್ಯಪಾಲರ ತಾರತಮ್ಯದ ವಿಚಾರವಾಗಿ ಇಲ್ಲಿ ಅಸಮಾಧಾನ ಹೊರಹಾಕಿದ್ದಾರೆ. ಕುಮಾರಸ್ವಾಮಿ ಮೇಲೆ ನಾವು ಗವರ್ನರ್ ಮುಂದೆ ಒಂದು ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ಗೆ ಕಳಿಸಿದೀವಿ ಅಂತ ಯಾರು ಕಳಿಸಿದ್ದದು? ಪ್ರಾಸಿಕ್ಯೂಷನ್ ಅವಶ್ಯಕತೆ ಇದೆಯಾ? ನಾನು ಅದಕ್ಕೆ ಮೊದಲೇ ಹೇಳಿದ್ದು, 2011 ಒಂದು ಭಾಗ, 2006 ನಾನು ಮುಖ್ಯಮಂತ್ರಿ ಆದ ಎರಡೇ ತಿಂಗಳಿಗೆ, ಎರಡು ತಿಂಗಳು ಆಗಿರಲಿವನಲ್ಲ ಪುಟ್ಟಣ್ಣ, 150 ಕೋಟಿ ಆಗರಣ, 150 ಕೋಟಿ ಹಣ ಸಂಗ್ರಹ ಮಾಡಿದ್ದೇನೆ ಗಣಿಗಾರಿಕೆ ಮಾಲೀಕರ ಹತ್ರ ಅಂತ ಹೇಳಿ ನನ್ನ ಮೇಲೊಂದು ಆಪಾದನೆ ಬಂತು. ಅದನ್ನ ಹೈದರಾಬಾದ್ಗೆ ಹೋಗಿ ಪಾಪ ಈಗ ನಮ್ಮ ಇದಾರಲ್ಲ ಸಿಡಿ ಲೀಡ್ರು, ಸಿಡಿ ಲೀಡ್ರು ಹೋಗಿ ಹೈದರಾಬಾದಲ್ಲಿ ಕೂತು, ಅವ್ರ ಜೊತೆಗೆ ಶಿವನ್ ಶ್ರೀನಿವಾಸ್ ಬ್ರದರ್ ಒಬ್ಬರು ಅವರು ಹೋಗಿದ್ರು ಹೈದರಾಬಾದಲ್ಲಿ ಕೂತು ಒಂದು ಕ್ಯಾಸೆಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಸಿಡಿ, 150 ಕೋಟಿ ಹಗರಣದ್ದು. ಆಮೇಲೆ ಇದನ್ನ ಬಂದು ವಿಧಾನಸಭೆ ಕಲಾಪ ನಡೀತಿದ್ದಾಗ ವಿಧಾನ ಪರಿಷತ್ನಲ್ಲಿ ಅದೆಂತ ಸಿಡಿ ತೋರಿಸ್ಬಿಟ್ಟು ಆಪರೇಷನ್ ಸಕ್ಸಸ್ ಅಂದರು. ಕುಮಾರಸ್ವಾಮಿ ಮೇಲೆ ನಾವು ಗವರ್ನರ್ ಮುಂದೆ ಒಂದು ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ಗೆ ಕಳಿಸಿದೀವಿ ಅಂತ ಯಾರು ಕಳಿಸಿದ್ದದು? ಪ್ರಾಸಿಕ್ಯೂಷನ್ ಅವಶ್ಯಕತೆ ಇದೆಯಾ? ನಾನು ಅದಕ್ಕೆ ಮೊದಲೇ ಹೇಳಿದ್ದು, 2011 ಒಂದು ಭಾಗ, 2006 ನಾನು ಮುಖ್ಯಮಂತ್ರಿ ಆದ ಎರಡೇ ತಿಂಗಳಿಗೆ, ಎರಡು ತಿಂಗಳು ಆಗಿರಲಿವನಲ್ಲ ಪುಟ್ಟಣ್ಣ, 150 ಕೋಟಿ ಆಗರಣ, 150 ಕೋಟಿ ಹಣ ಸಂಗ್ರಹ ಮಾಡಿದ್ದೇನೆ ಗಣಿಗಾರಿಕೆ ಮಾಲೀಕರ ಹತ್ರ ಅಂತ ಹೇಳಿ ನನ್ನ ಮೇಲೊಂದು ಆಪಾದನೆ ಬಂತು. ಅದನ್ನ ಹೈದರಾಬಾದ್ಗೆ ಹೋಗಿ ಪಾಪ ಈಗ ನಮ್ಮ ಇದಾರಲ್ಲ ಸಿಡಿ ಲೀಡ್ರು, ಸಿಡಿ ಲೀಡ್ರು ಹೋಗಿ ಹೈದರಾಬಾದಲ್ಲಿ ಕೂತು, ಅವ್ರ ಜೊತೆಗೆ ಶಿವನ್ ಶ್ರೀನಿವಾಸ್ ಬ್ರದರ್ ಒಬ್ಬರು ಅವರು ಹೋಗಿದ್ರು ಹೈದರಾಬಾದಲ್ಲಿ ಕೂತು ಒಂದು ಕ್ಯಾಸೆಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಸಿಡಿ, 150 ಕೋಟಿ ಹಗರಣದ್ದು. ಆಮೇಲೆ ಇದನ್ನ ಬಂದು ವಿಧಾನಸಭೆ ಕಲಾಪ ನಡೀತಿದ್ದಾಗ ವಿಧಾನ ಪರಿಷತ್ನಲ್ಲಿ ಅದೆಂತ ಸಿಡಿ ತೋರಿಸ್ಬಿಟ್ಟು ಆಪರೇಷನ್ ಸಕ್ಸಸ್ ಅಂದರು. ಕುಮಾರಸ್ವಾಮಿ ಮೇಲೆ ನಾವು ಗವರ್ನರ್ ಮುಂದೆ ಒಂದು ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ಗೆ ಕುಮಾರಸ್ವಾಮಿ ಅವರ ಮೇಲೆ ಶ್ರೀ ಸಾಯಿ ವೆಂಕಟೇಶ ವೆಂಕಟೇಶ್ವರ ಮಿನರಲ್ಸ್ನಲ್ಲಿ 23/11/2023 ಲೋಕಾಯುಕ್ತವರು ಪರ್ಮಿಷನ್ ಕೊಡಿ ಅಂತ ರಾಜ್ಯಪಾಲರಿಗೆ ಕೇಳಿದ್ದಾರೆ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ. ಆದರೆ ಇವತ್ತು ಮತ್ತೆ ಕೇಳಿದ್ದಾರೆ ಅಷ್ಟೇ, ಗೊತ್ತಾಯ್ತಾ? ಅದನ್ನು ಮತ್ತೆ ಕೇಳಿದ್ದಾರೆ ಅಂದರೆ 26/7/2024 ಅಬ್ರಾಹಿಮ್ ನನಗೆ ನನ್ನ ಮೇಲೆ ಕೊಡ್ತಾರೆ 11:30
ಹತ್ತು ಗಂಟೆಗೆ ಶೋಕಾಸ್ ನೋಟಿಸ್ ತಯಾರಾಗ್ಬಿಡ್ತದೆ. ಇದು ಡಿಸ್ಕ್ರಿಮಿನೇಷನ್ ಅಲ್ವ? ಅದಕ್ಕೆ ರಾಜ್ಯಪಾಲ ನೀವು ಈ ಥರ ಪಿಕ್ ಅಂಡ್ ಚೂಸ್ ಮಾಡಬೇಡಿ, ಸೆಲೆಕ್ಟಿವ್ ಆಗಿ ಮಾಡಕ್ಕೆ ಹೋಗ್ಬೇಡಿ. ಸರ್, ಕಾಂಗ್ರೆಸ್ ಅವರು ರಾಜ್ಯಪಾಲರನ್ನ ಹೀಯಾಳಿಸಿದ್ದಾರೆ ಅಂತ ಗುರುವಾರ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಬಿಜೆಪಿ ಕರೆ ಕೊಟ್ಟಿದೆ. ಏನು ಹೀಯಾಳಿಸಿರೋದು? ಅವ್ರು ಮಾಡಿರೋ ಕೆಲಸ ಹೇಳಿದ್ದಾರೆ. ಇದನ್ನು ಹೇಳಿದ್ರೆ ಹೀಯಾಳಿಸದ? ಶಶಿಕಲಾ ಜ್ವಲ್ಲೇರಿದೆ 21ನೇ ಇಸ್ವಿಯಿಂದ, ಅದು ಮಾಡಿಲ್ಲ, ಪರ್ಮಿಷನ್ ಕೊಡಲಿಲ್ಲ. ಎಚ್ ಡಿ ಕುಮಾರಸ್ವಾಮಿ ಮೇಲೆ ಕೊಡಲಿಲ್ಲ, ಆಮೇಲೆ ನಿರಾಣಿ ಮೇಲೆ ಕೊಡಲಿಲ್ಲ, ಆಮೇಲೆ ಜನಾರ್ದನ್ ರೆಡ್ಡಿ ಮೇಲೆ ಕೊಡಲಿಲ್ಲ. ಇದನ್ನು ಹೇಳಿದ್ರೆ ನಾವು ರಾಜ್ಯಪಾಲರ ಇದು ಸಂವಿಧಾನವಾದಂಥ ಸಂವಿಧಾನ ತತ್ವವಾದಂಥ ಪೋಸ್ಟು, ಅದ್ರ ಬಗ್ಗೆ ಗೌರವ ಇದೆ. ಈಗ ಅವರು ನಾವೇನು ಹೇಳೋದು ಅಂತಂದರೆ, ನೀವು ರಾಷ್ಟ್ರಪತಿಗಳ ಅವರಿಂದ ಅವರ ಪ್ರತಿನಿಧಿಯ ಕೆಲಸ ಮಾಡಿ ಅಂತ ಕುಮಾರಸ್ವಾಮಿಯವರ ಮೇಲೆ ಶ್ರೀ ಸಾಯಿ ವೆಂಕಟೇಶ. ಎಸ್, ಸಿದ್ದರಾಮಯ್ಯನವರು ಹಾಗೆ ಕುಮಾರಸ್ವಾಮಿಯವರ ಈ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾರೆ ಕುಮಾರಸ್ವಾಮಿಯವರು, ಒಂದು ಕಡೆ ನನ್ನ ಕೇಸನ್ನು ಕೂಡ ಪ್ರಾಸಿಕ್ಯೂಷನ್ಗೆ ಕೊಡಬೇಕು ಅನ್ನುವಂಥದ್ದು. ಇಲ್ಲಿ ನನ್ನ ತಪ್ಪಿಲ್ಲ, 2007ರಲ್ಲಿ ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಗಣಿಗಾರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಇದರಲ್ಲಿ ನನ್ನ ತಪ್ಪಿಲ್ಲ ಅಂತಂದ್ರೆ ಹೇಗೆ ಪ್ರಾಸಿಕ್ಯೂಷನ್ ಕೊಡ್ತಾರೆ? ಸಿದ್ದರಾಮಯ್ಯನವರದು ಎಲ್ಲ ಸಾಬೀತಾಗಿದೆ, ಪ್ರಾಸಿಕ್ಯೂಷನ್ ಕೊಟ್ಟರು ಕೂಡ ಕೆಲವೊಂದಿಷ್ಟು ದಾಖಲಾತಿಗಳು ನನ್ನ ಹತ್ರನೂ ಕೂಡ ಇವೆ. ಕುಮಾರಸ್ವಾಮಿಯವರ ವಿರುದ್ಧ ಏನು ದೋಷಾರೋಪ ಪಟ್ಟಿಯನ್ನ ಸಲ್ಲಿಸೋದಕ್ಕೆ SIT ಮನವಿ ಮಾಡಿತ್ತು, ಆದರೆ ರಾಜ್ಯಪಾಲರಲ್ಲಿ ಅಲ್ಲಿನ ಕಚೇರಿಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು. ಸೊ ಇಲ್ಲಿ ಯಾವುದೇ ತರದ ಧೋರಣೆ ವ್ಯಕ್ತಪಡಿಸ್ತಿಲ್ಲ ಅನ್ನುವಂಥದ್ದು ಕುಮಾರಸ್ವಾಮಿಯವರ ಮಾತು. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಹೇಳ್ತಾರೆ, ನನ್ನ ವಿಷಯದಲ್ಲಿ ತರಾತುರಿಯ ನಿರ್ಧಾರವನ್ನ ತೆಗೆದುಕೊಂಡ್ರು, 11 ಗಂಟೆಗೆ ಪ್ರಾಸಿಕ್ಯೂಷನ್ ವಿಚಾರವಾಗಿ ಮೂವ್ ಮಾಡೋ ವಿಚಾರವಾಗಿ ನಿರ್ಧಾರವನ್ನ ತೆಗೆದುಕೊಂಡ್ರು, ಆತುರಾತುರವಾಗಿ ದಾಖಲಾತಿಗಳನ್ನ ತರಿಸ್ಕೊಂಡ್ರು, ಡೆಲ್ಲಿಗೆ ಹೋದ್ರು, ಇದೇ ವಿಚಾರವಾಗಿ ಕೆಲವೊಂದಿಷ್ಟು ಸತ್ಯಾಸತ್ಯತೆಯನ್ನು ಆಳ ತೂಗ್ಲಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಇದು ತಾರತಮ್ಯ ಅಲ್ವೇ ರಾಜ್ಯಪಾಲರದು ಅನ್ನುವಂಥ ಒಂದು ಪ್ರಶ್ನೆಯನ್ನ ಸಿದ್ದರಾಮಯ್ಯನವರು ಮುಂದಿಟ್ಟಿದ್ದಾರೆ. We'll be right back.